ವಯಸ್ಸಲ್ಲಾದ್ರೂ ನಿಮಗೆ ಬುದ್ಧಿ ಬಂತಲ್ಲ, ನಂಗದೇ ಸಂತೋಷ. ಏನ್ ಹೇಳ್ತಿದ್ಯೆ? ಅಲ್ಲ, ಈ ಇಸ್ಪೀಟಲ್ಲೇ ಇಟ್ಕೊಂಡು ಪ್ಲಾನ್ ಆಗ್ತಾ ಇದ್ರೆ ಕೊನೆಗ್ ಸಿಕ್ಕೋದು ಚೊಂಬೆ ಅಂತ ನಿಮ್ಗೆ ಅರ್ಥ ಆಗಿ ಬ್ಯಾಗ್ ಒಳಗಾಗ್ತಿದ್ರಲ್ಲ, ಅದಕ್ಕೆ ಹೇಳಿದೆ. ಅಯ್ಯೋ ಹುಚ್ಚೆ ಲೇ, ನಾನು ಆ ಕಾರಣಕ್ಕೆ ಇದನ್ನ ಒಳಗಡೆ ಹಾಕ್ತಿಲ್ಲ. ಈಗ ಇದರ ಅವಶ್ಯಕತೆ ಇಲ್ಲ, ಅದಕ್ಕೆ ಇದನ್ನ ಬ್ಯಾಗ್ ಒಳಗಾಗ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ ಅಂದ್ರೆ? ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳ್ಕೋಬೇಕು ಅನ್ನೋ ಗಾದೆಗೆ ಉದಾಹರಣೆ ತೋರಿಸ್ಬೇಕು ಅಂದ್ರೆ ಮಣಿ ತೋರಿಸ್ಬೇಕು ನೋಡು. ಅಲ್ಲ, ನಾವು ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಇಷ್ಟೆಲ್ಲ ಒದ್ದಾಡಿದ್ವಿ, ಈಗ ಅವಳು ಅಷ್ಟು ಸುಲಭವಾಗಿ ಆ ಕೆಲ್ಸನ ತನಗೆ ತಾನೇ ಮಾಡ್ಕೊತಾ ಇದ್ದಾಳೆ. ಹೌದಾ? ಏನ್ ಮಾಡಿದ್ಲು ಅವಳು? ತನ್ನ ಹಳ್ಳನ ತಾನೇ ತೊಡ್ಕೊಳ್ತಾ ಇದ್ದಾಳೆ. ಕಡೆ ನಕುಲ್ ಹತ್ರ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಳಕ್ ಹೋಗಿದ್ದಾಳೆ. ಒಂದ್ಸತಿ ನಕುಲು ಆ ಪೇಪರ್ಗೆ ಸೈನ್ ಹಾಕ್ಬಿಟ ಅಂದ್ರೆ ಮಣಿಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಆಗ ಅವಳು ನಿಮ್ಮ ಮನೆಯಿಂದ ಹೊರಗಡೆ ಹಾಕಕ್ಕೆ ಚಿಟ್ಕೆ ಹೊಡೆದಷ್ಟು ಸುಲಭ ಕಡೆ. ಇಲ್ಲಿವರೆಗೂ ಈ ಮನೆಯಲ್ಲಿ ಚಿಟ್ಕೆ ಹೊಡೆದು ಕೆಲಸ ಮಾಡಿಸ್ಕೊಳ್ತಾ ಇರೋದು ಅಂದ್ರೆ ಆ ಮಣಿ ಅಜ್ಜಿ. ನಾವೇನಿದ್ರು ಬರೀ ಮೂಕ ಪ್ರೇಕ್ಷಕರು ಅಷ್ಟೇ. ಅಷ್ಟು ಬೇಗ ಆ ಮಣಿ ಮನೆಯಿಂದ ನಕುಲ್ ಜೀವನದಿಂದ ಹೊರಗಡೆ ಹೋಗ್ತಾಳೆ ಅಂತ ನನ್ಗೆ ಅನ್ನಿಸ್ತಿಲ್ಲ ಅಜ್ಜಿ. ಅವಳೇನೋ ಬೇರೆ ಪ್ಲಾನ್ ಮಾಡಿರ್ತಾಳೆ. ನೋಡ್ತಾ ಇರಿ, ನಕುಲು ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಲ್ಲ. ಆಫೀಸ್ಗೆ ಹೋಗಲ್ವಾ? ಏನ್ ಮಾಡ್ಬೇಕು ಅಂತ ಇದ್ದೀರಾ ಮಣಿಯವರೇ? ನಾನ್ ನಿಮ್ಮ ಹತ್ರ ಡಿವೋರ್ಸ್ ಕೇಳ್ದೆ ಅಂತ ಪ್ರೂವ್ ಮಾಡ್ಬೇಕು ಅಂತ ಇದ್ದೀರಾ? ನಾನ್ ಯಾಕೆ ಹಾಗೆ ಮಾಡ್ಲಿ ನಕುಲ್? ನಾನೇ ನಿಮಗ್ ಡಿವೋರ್ಸ್ ಕೇಳಿದ್ದು, ನಾನೇ ನಿಮಗ್ ಸೈನ್ ಮಾಡಿ ಅಂತಾನು ಹೇಳಿದ್ದು. ಸೈನ್ ಮಾಡ್ಬೇಕು ಅಂತ ಇದ್ರೆ ಮೊದಲು ನೀವೇ ಮಾಡಿ. ತಗೊಳ್ಳಿ, ಮಾಡಿ. ಹೇಳದ್ ಸುಲಭಮಣಿಯವ್ರೆ, ಒಂದ್ ಸಂಬಂಧ ಮುರ್ಕೊಳ್ಳೋದ ಸುಲಭ ಅನ್ಕೊಂಡ್ರ? ಇವತ್ತಿಂದ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ನಾನು ನಿಮ್ಮಲ್ಲಿ ಯಾವ ಪ್ರೀತಿನೂ ತೋರಿಸಲ್ಲ. ನೀವು ಹೇಳಿದ ಯಾವ ಮಾತು ಕೇಳಲ್ಲ ಮಾತ್ರ ತಿಳ್ಕೊಳ್ಳಿ.
ಏನಾಯ್ತು ನಿನ್ಗೆ? ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ? ಹಾಲು ಹೋಗ್ತಾರೆ ಕಣ್ಕಂತಾ ಇಲ್ವಾ? ಇರು, ಮಾಡ್ತೀನಿ ನಿನ್ಗೆ. ಏನ್ ಮಾಡ್ತಾ ಇದೀನಿ ನೀನು? ಏಯ್, ಯಾವ ಲೋಕಕ್ಕೆ ಹೋಗಿದೆ ನೀನು? ಏನಾಯ್ತು ನಿನ್ಗೆ? ಮಣಿಯ ಮರ್ಗೂ ನಕು ಸರ್ಗೂ ಡೈವರ್ಸ್ ಆಯ್ತು. ನೋಡು, ಹಿಂಗ್ ಪದೇ ಪದೇ ಫೋನ್ ಮಾಡಿ ನನ್ ಪ್ರಾಣ ತಿನ್ಬೇಡ. ನೀನ್ ಹೇಳ್ದಾಗೆ ನಾನೆಲ್ಲ ಮಾಡ್ತೀನಿ ಅಂತಾನೆ, ಆದ್ರೂ ಏನಕ್ಕೆ ಮೇಲ್ಮೇಲೆ ಫೋನ್ ಮಾಡ್ತಿದ್ಯಾ ನಂಗೆ? ಅಕ್ಕ, ಮದ್ವೆಲಿ ಏನೇನೋ ಫಂಕ್ಷನ್ ಮಾಡ್ಬೇಕು ಅಂತಿದ್ರಲ್ಲ, ಇದರಲ್ಲಿ ಅದೆಲ್ಲ ಲೀಸ್ಟ್ ಇದೆ. ನಿಮ್ಗೆ ಇನ್ನೂ ಏನಾದ್ರೂ ಬೇಕಾದ್ರೆ ಹೇಳಿ, ತಗೊಳ್ಳಿ ಅಕ್ಕ. ಮಣಿಯವ್ರೆ, ಇದಕ್ಕೆ ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲ. ನಿಮ್ ಸಂತೋಷನ ಕಸ್ಕೊಂಡು ನಾನ್ ಮದ್ವೆ ಆದ್ರೆ ನಾನ್ ಹೇಗ್ ಸಂತೋಷವಾಗಿರಕ್ಕಾಗತ್ತೆ? ಅದು ಅಲ್ದೆ ಈ ಮದ್ವೆ ನಕುಲ್ಗೂ ಇಷ್ಟ ಇಲ್ಲ. ಅಕ್ಕ, ನಿಮ್ಗೆ ಯಾರು ಹೇಳಿದ್ದು ನಕುಲ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ? ನೋಡಿ, ಈ ಪೇಪರ್ಗೆ ನಾನು ನಕುಲ್ ಇಬ್ರು ಸೇರಿ ಸೈನ್ ಹಾಕಿದೀವಿ. ಈಗ ಇದ್ರ ಬಗ್ಗೆ ಚಿಂತೆ ಮಾಡದೆ ಖುಷಿ ಖುಷಿಯಾಗಿ ಮದ್ವೆ ಆಗಿ. ಏನಾಯ್ತು ಅದಕ್ಕೆ? ಯಾಕೋ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಯಾರ್ದು ಫೋನ್ ಅದು? ಏನಿಲ್ಲ, ಅದು ಯಾವ್ದು ಮಾರ್ಕೆಟಿಂಗ್ ಕಾಲು. ಅದಲ್ದೆ ಫಂಕ್ಷನ್ ಹಾಕೊಳಕ್ ಮಾತ್ರ ಯಾವ ಸೀರೆನೂ ಇಲ್ಲ. ಅಯ್ಯೋ ಅಕ್ಕ, ನಿಮ್ ತಂಗಿ ಇಲ್ಲೇ ಇರ್ಬೇಕಾದ್ರೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನನ್ನ ಹತ್ರ ಇರೋ ಸೀರೆ ಎಲ್ಲ ನಿಮ್ದೆ. ಅದು ಅಲ್ದೆ ನಾನು ಸ್ವಲ್ಪ ಹೊಸ ಸೀರೆನೂ ಆರ್ಡರ್ ಮಾಡಿದ್ದೀನಿ. ಕಾಯ, ಅಕ್ಕನ ಜೊತೆ ಇದ್ದು ಅಕ್ಕ ಏನ್ ಸೆಲೆಕ್ಟ್ ಮಾಡ್ತಾರೋ ಅದನ್ನ ನೋಡ್ಕೊಂಡು ನನಗೆ ಹೇಳು, ಸರಿನಾ? ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ, ನಾನು ಆಲ್ರೆಡಿ ಸೈನ್ ಮಾಡಿದ್ದೀನಿ. ಇನ್ನೊಂದ್ಸಲ ಚೆಕ್ ಮಾಡ್ಕೋ. ಆಫೀಸ್ಗೆ ಹೋಗ್ತಿದ್ಯಾ? ಒಂದ್ಸಲ ನೋಡ್ಕೋ, ನಾನಿವತ್ತು ಆಫೀಸ್ಗೆ ಬರಲ್ಲ. ಬಾಸ್, ಎಲ್ಲ ಸರಿ ಹೋಗುತ್ತೆ ಬಾಸ್, ತಲೆ ಕೆಡ್ಸ್ಕೋಬೇಡಿ. ಏನ್ ಹೇಳ್ತಾ ಇದೀರಾ ಬಾಸ್? ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ರ? ಯಾಕೆ, ಯಾಕೆ ಹಿಂಗ್ ಮಾಡಿದ್ರಿ? ನಾನೇನೋ ಮಾಡ್ಲಿ, ನಾನೇನ್ ಮಾಡ್ಲಿ, ಮಣಿಯವರು ಅವರಾಗೆ ಬಂದು ಡಿವೋರ್ಸ್ ಪೇಪರ್ ಕೊಟ್ಟು ನೀವು ಸೈನ್ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡಿದ್ರು. ನನ್ಗೇನ್ ಮಾಡ್ಲಿ?
ಯಾರು ನಮ್ಮಲಿ ನಮ್ದೇ ಇರಲಿ, ಆದರೆ ಒಂದು ವಿಷಯ ಅಂತೂ ಸತ್ಯ, ನನ್ನ ಮನಸಾಕ್ಷಿಗೆ ಗೊತ್ತು. ಅವತ್ತು ಏನು ನಡೀತು ನನಗೆ ಗೊತ್ತಿಲ್ಲ. ನಂದು ಅಮ್ಮ, ಇವತ್ತು ಡಿವೋರ್ಸ್ ಪೇಪರಿಗೆ ಸೈನ್ ಮಾಡುವಾಗ ನಕುಲ್ ಮುಖದಲ್ಲಿ ನನಗೆ ದುಃಖ ಕಾಣ್ತು. ಒಂದು ಕ್ಷಣ ಇದನ್ನೆಲ್ಲ ಮರೆತು ಓಡೋಗಿ ನನ್ನ ಮಡ್ಲಲ್ಲಿ ಮಲಿಸ್ಕೊಂಡು ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ನನ್ನ ನಿರ್ಧಾರ ನಾನು ತಗೊಂಡಾಗಿದೆ. ಈಗ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೆ ಇಲ್ಲ. ನಿಮಗೊಂದು ವಿಷಯ ಗೊತ್ತಾ ಅಮ್ಮ, ನಕುಲ್ ನನಗೆ ಸಿಗದೇ ಇರ್ಬೋದು, ಆದರೆ ನನ್ನ ತುಂಬ ಪ್ರೀತಿಸೋ ಒಂದು ಮನೆ ಸಿಕ್ಕಿದೆ. ದೀಪ ಸಿಕ್ಕಿದ್ದಾಳೆ. ನನಗಿನ್ನೇನು ಬೇಕೇಳು ಅಮ್ಮ. ನೀನೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ತುಂಬ ಖುಷಿಯಾಗಿರ್ತೀನಿ. ನೋಡಿದ್ಯಮ್ಮ, ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಹೊತ್ತಾಗಿದ್ದೆ ಗೊತ್ತಾಗಲಿಲ್ಲ. ನನಗೀಗ ಅರ್ಜೆಂಟ್ ಕೆಲಸ ಇದೆ, ನಿತ್ಯ ಅಕ್ಕಂಗೆ ಸೀರೆ ಆರಿಸೋಕೆ ನಾನು ಸಹಾಯ ಮಾಡಬೇಕು. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಕೆಲಸ ಎಲ್ಲ ಮರ್ತೋಗುತ್ತೆ. ಅಂತ ಮಾತ್ರ ಗೊತ್ತಾಗ್ತಲ್ಲ, ಮನೆಯಲ್ಲಿ ಏನೋ ನಡೀತದೆ ಅಂತ ಮಾತ್ರ ಅರ್ಥ ಆಗ್ತದ. ನಾನೇನ್ ಮಾಡ್ಲಿ ಪುಟ್ಟ, ನಾನು ಎಷ್ಟು ಪ್ರಯತ್ನ ಪಟ್ಟರು ಅವನ್ನ ನೆಲ್ಲಿದ್ದೀನಿ ಅಂತ ಕಂಡಿಡ್ಕೊಂಡು ನನ್ನ ಹಿಂದೆನೆ ಬರ್ತಾನೆ, ಫೋನು ಮಾಡ್ತಾನೆ. ಅವನಿಂದ ಹ್ಯಾಕ್ ತಪ್ಪಿಸ್ಕೊಳ್ಳೋದು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಮನೆ ನೆಲ್ಪ್ ತಗೋಬೋದಲ್ವಾ ಅಕ್ಕ? ಚಿತ್ರ, ನನಗೆ ಮುಂಚೆನೆ ಹೇಳಿದ್ದೀನಿ ನನ್ನ ಮತ್ತೆ ಬಾಲನ್ ಬಗ್ಗೆ ಈ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಮತ್ತೆ ಫೋಟೋ ಲೆಟರ್ ಎಲ್ಲ ಯಾಕಂಗೆ ಇಟ್ಕೊಂಡಿದ್ಯಾ? ಯಾಕೆಂದ್ರೆ ಇದನ್ನ ಸುಟ್ಟಾಕ್ಬೇಕು, ಆದ್ರೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ಇದಕ್ಕೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಒಂದ್ ನಿಮಿಷ ಬಾ ನನ್ನ ಜೊತೆ. ಅಕ್ಕ,
ಇರೋದ್ರ ಬಗ್ಗೆ ನಮ್ಮ ಹತ್ರ ಏನೂ ಹೇಳೇ ಇಲ್ಲ. ಅದು ಅಲ್ಲದೆ ಈ ಫೋಟೋದಲ್ಲಿ ಇರುವವರು ಅವ್ರಿಗೆ ತುಂಬ ಹತ್ತಿರ ಅನ್ಸುತ್ತೆ. ಇದರಲ್ಲಿ ಅವ್ರ ಬಟ್ಟೆ ಕೂಡ ಬೇರೆ ಥರ ಇದೆ. ಯಾರಿರ್ಬೋದು ಇವರು? ಯಾಕೆ ಬಂದೆ ನೀನು? ನಿನ್ನ ಕೆಲಸ ನಾನು ಮಾಡ್ತೀನಿ ಅಂದಮೇಲೆ ಸುಮ್ಮನೆ ಯಾಕೆ ಬರ್ತೀಯ ಇಲ್ಲಿಗೆ? ನಿಮ್ಮ ಮನೇಲಿರೋರು ಯಾರಿಗೂ ನಿನ್ನ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಮನೇಲಿ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ನಿನಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಲ್ಲ. ಇಲ್ಲಿರೋರ್ಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಾಗ್ತಿರೋದು ಒಳ್ಳೇದು ಅಂತ ನಿನ್ಗೆ ಅನ್ಸಲ್ದಿಲ್ವಾ? ಯಾಕೆ ನನ್ನ ಹೀಗೆ ಗೋಳೋಯ್ಕೋತಾ ಇದೀಯಾ? ನೀನು ಹೇಳಿದ ಕೆಲಸ ಮಾಡಕ್ತಾನೆ ನಾನು ಇಲ್ಲಿಗೆ ಬಂದಿರೋದು. ನೀನಿಗೆ ಪದೇ ಪದೇ ನನಗೆ ಕಾಲ್ ಮಾಡ್ತಿದ್ರೆ, ನಾನು ನೋಡೋಕ್ಕೆ ಅಂತ ಬರ್ತಿದ್ರೆ, ನಿನ್ನ ಬಗ್ಗೆ ಯಾರಿಗಾದ್ರೂ ಡೌಟ್ ಬಂದರೆ ನಾನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾನು ನಿನ್ನ ನೋಡೋಕ್ಬಾರ್ದು, ನಿಂಗೆ ಅಷ್ಟೊಂದು ಬೇಜಾರಾಗ್ತಿದ್ಯಾ? ಅಯ್ಯೋ, ಇದನ್ನ ಕೇಳಿ ನನ್ನ ಎದೆಯಲ್ಲಿ ಚಾಕು ಆಗ್ದಂಗೆ ಆಗ್ತಿದೆಯಲ್ಲ. ಆದರೆ ಹಾಗಂತ ನಿನಗೆ ಫೋನ್ ಮಾಡೋದಾಗಲಿ ಮೀಟ್ ಮಾಡೋದಕ್ಕೆ ಬರೋದಾಗಲಿ ನಿಲ್ಲಿಸ್ಬಿಡ್ತೀನಿ ಅಂತ ನೀನು ಯಾವತ್ತೂ ಅನ್ಕೊಂಬೇಡ. ನಿನ್ಗೆ ಹೇಗೆ ನನ್ನ ಮೇಲೆ ನಂಬಿಕೆ ಇಲ್ವೋ, ನನಗೂ ಹಾಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಈಗಾಗಲೇ ಎರಡು ಸಲ ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ, ಮತ್ತೆ ತಪ್ಪಿಸ್ಕೊಳೋದಿಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಿನ್ನ ಹಿಂದೆ ಯಾವಾಗಲೂ ನೆರಳು ಥರ ಬರ್ತಾನೇ ಇರ್ತೀನಿ. ಒಂದು ಕ್ಷಣ ನನ್ನ ಕಣ್ಮುಂದೆ ಕಾಣಿಸ್ಕೊಂಡೇ ಇದ್ರು ಮನೆಯೊಳಗೆ ಬಂದ್ಬಿಡ್ತೀನಿ. ಯಾಕಂದ್ರೆ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ವಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನಿನ್ನ ಕಾಲ್ನ ನಾನು ಯಾವಾಗಲೂ ಆನ್ಸರ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ನಾನೇನೆಲ್ಲಾದರೂ ಓಡೋಗ್ತಿದ್ದೀನ. ನಿನ್ಗೆ ಅವಾಗವಾಗ ಕಾಲ್ ಮಾಡಿ ನಾನು ಎಲ್ಲ ತಿಳಿಸ್ತಾ ಇರ್ತೀನಿ. ಡಾರ್ಲಿಂಗ್, ಚಿತ್ರ, ನಾವು ಮೊದಲು ಹೋಗಿ ಆ ಫೋಟೋಸ್ ಮತ್ತು ಪೇಪರ್ಸ್ನ ಸುಟ್ಟಾಕ್ಬೇಕು. ಬಾ ಹೋಗೋಣ. ಫೋಟೋಸು ಅಕ್ಕ ಇಲ್ಲಿದ ಬರೀ ಫೋಟೋಸ್ ಇಲ್ಲ, ಬರೀ ಲೆಟ್ರ್ ಇದ. ಏನಿದು? ನಿಮ್ಗೆ ಆಕ್ಸಿಡೆಂಟ್ ಆದಮೇಲೆ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆಯೋ ಆ ಘಟನೆ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ನೋಡಿದ್ರೆ ನಮ್ಮ ಹತ್ರ ಏನೂ ಹೇಳ್ಕೊಂಡೇ ಇಲ್ಲ. ನೋಡಿ ನೀವೇ. ಏನಾಯ್ತು? ನಾನು ಏನ್ ಮಾಡ್ಲಿ ಮಣಿಯವ್ರೆ, ಆ ಫೋಟೋದಲ್ಲಿರೋರು ಯಾರು, ಅವ್ರಿಗೂ ನನಗೂ ಏನ್ ಸಂಬಂಧ ಅಂತ ನಂಗೆ ನೆನಪೇ ಆಗ್ತಿಲ್ಲ. ನಾನು ನೆನ್ಪು ಮಾಡ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ನನಗೇನು ನೆನಪೇ ಆಗ್ತಿಲ್ಲ.
ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಣಿಯವ್ರೆ. ಚಿತ್ರ ಮತ್ತು ಅಜ್ಜಂಗೂ ಏನೂ ಗೊತ್ತಿಲ್ಲ. ನಾನು ಶಂಭು ತಾತನ ಹತ್ರ ಹೋಗಿ ಅವ್ರು ಯಾರು ಅವ್ರಿಗೂ ನನಗೂ ಏನು ಸಂಬಂಧ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವ್ರು ಇವಾಗಿರೋ ಪರಿಸ್ಥಿತಿ ನಿಮಗೂ ಗೊತ್ತಿದೆ ಅನ್ಕೋತೀನಿ. ನನಗೆ ಯಾರ ಕಡೆಯಿಂದನೂ ಸಹಾಯನೇ ಸಿಗಲಿಲ್ಲ ಮಣಿಯವರೇ. ಆದರೆ ನಿತ್ಯಕ್ಕ, ನಿಮ್ಗೆ ಆಕ್ಸಿಡೆಂಟ್ ಮುಂಚೆದು ಯಾವುದು ನೆನಪಿಲ್ಲ ಅಲ್ವಾ? ಅಂದಮೇಲೆ ಆಕ್ಸಿಡೆಂಟ್ ಆದ್ಮೇಲಿಂದಾದ್ರೂ ನೆನಪಿರ್ಬೇಕಲ್ವಾ?